ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಅಖಿಲ ಭಾರತ ವೀರಶವ ಮಹಾಸಭಾಪತಿಯಿಂದ ಬಸವ ಜಯಂತಿ ಉತ್ಸವ ಈ ಜಯಂತಿ ಉತ್ಸವದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಸ್ಥಾನಮಾನ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ವತಿಯಿಂದ ಬೌದ್ಧಮೀರಿದ ಹೆಜ್ಜೆ ಬಸವಣ್ಣ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಕಾರ್ಯಕ್ರಮದ ಆಯೋಜನೆ ಎಲ್ಲೆಡೆ ಮದುವೆ ಹಾಗೂ ಅಕ್ಷಯ ತೃತೀಯದ ಸಂಭ್ರಮ ಇನ್ನೊಂದೆಡೆ ಆಭರಣ ಖರೀದಿಸುವವರಿಗೆ ಮಹಾಲಕ್ಷ್ಮಿ ಜುವೆಲರ್ಸ್ ನೀಡುತ್ತಿದೆ ಭಾರಿ ಕೊಡುಗೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬಸವ ಜಯಂತಿ ಉತ್ಸವದ ಅಂಗವಾಗಿ ಮಹಿಳೆಯರಿಗಾಗಿ ವಿಶೇಷ ವೇದಿಕೆ ಕಲ್ಪಿಸಿಕೊಡಲಾಗಿತ್ತು 884ನೇ ಬಸವ ಜಯಂತಿ ಉತ್ಸವದ ಅಂಗವಾಗಿ ಕಲಬುರಗಿ ನಗರದ ಬಸವೇಶ್ವರರ ಪುತ್ಥಳಿ ಆವರಣದ ಪಕ್ಕದಲ್ಲಿ ನಡೆಯುತ್ತಿರುವ ಬಸವ ತತ್ವ ಪ್ರವಚನ ಕಾರ್ಯಕ್ರಮದ ವಿಶೇಷವಾಗಿ 26ನೇ ತಾರೀಕಿನಂದು ಮಹಿಳೆಯರಿಗಾಗಿ ವಿಶೇಷ ಮಹಿಳಾ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿತ್ತು ಮೊದಲಿಗೆ ಕಾರ್ಯಕ್ರಮವನ್ನು ಬಸವ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ದೀಪ ಬೆಳಗಿಸಿ ಚಾಲನೆ ಕೊಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಮಾತೆ ಗಂಗಾಬಿಕ ತಾಯಿಯವರು ಬಸವಾದಿ ಶರಣರು ಕೇವಲ ಅಸ್ಪೃಶ್ಯ ಜನಾಂಗದವರಿಗೆ ಮಾತ್ರ ಸಾಮಾಜಿಕ ಸ್ಥಾನಮಾನ ಕೊಡಲಿಲ್ಲ 11ನೇ ಶತಮಾನದಲ್ಲಿ ಸೋದರರಿಗಿಂತ ಮಹಿಳೆ ಕೆಳಮಟ್ಟದಲ್ಲಿ ಜೀವಿಸುತ್ತಿದ್ದರು ಅಂತವರಿಗೆ ಸಮಾನತೆ ಕಲ್ಪಿಸಿದ್ದು ಬಸವರನವರು ಎಂದು ತಿಳಿಸಿದರು ಜಗತ್ತು ಎಂದು ಕಂಡರಿಯದ ಕೇಳರಿಯದ ವಿಶ್ವವಿನೂತನವಾಗಿರತಕ್ಕಂತ ಕ್ರಾಂತಿ ಈ ನಾಡಿನಲ್ಲಿ ಜರುಗ್ತಾ ಇದೆ ಆ ಕ್ರಾಂತಿ ಯಾವುದೇ ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ನಡೆದಿರತಕ್ಕಂತ ಕ್ರಾಂತಿ ಅಲ್ಲ ಆ ಕ್ರಾಂತಿ ಜಗತ್ತಿನಲ್ಲಿ ವಿಶಿಷ್ಟವಾಗಿರತಕ್ಕಂತ ಸರ್ವ ಸಮಾನತೆಗಾಗಿ ಆಗಿರತಕ್ಕಂತ ಕ್ರಾಂತಿ ಇದು ಬಸವ ಕ್ರಾಂತಿ ಇದು ಕಲ್ಯಾಣ ಕ್ರಾಂತಿ ಆ ಒಂದು ಕ್ರಾಂತಿ ವರ್ಗ ಭೇದ ವರ್ಣ ಭೇದ ಲಿಂಗ ಭೇದ ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರೂ ಸಮಾನರು ಅಂತಕಂತ ಒಂದು ಭಾವವನ್ನು ಮೂಡಿಸಲಿಕ್ಕೆ ಗುರು ಬಸವಣ್ಣನವರು ಈ ಭೂಮಿಗೆ ಅವತರಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಮಹಿಳಾ ಸಮಾನತೆಯ ಕಾರ್ಯಕ್ರಮ ಅಂತ ವಿಶೇಷವಾಗಿ ಇವತ್ತ ಮಹಿಳೆಯರಿಗೆ ವೇದಿಕೆ ಅವರು ಕಲ್ಪಿಸಿ ಕೊಟ್ಟಿದ್ದಾರೆ ಯಾಕೆ ಕಲ್ಪಿಸಿ ಕೊಟ್ಟಿದ್ರು ಅಂದ್ರೆ ಇದು ಸಾಮಾನ್ಯ ಅಲ್ಲರಿ ಮಹಿಳೆ ಅಂತಕಂತ ಒಂದು ಪದನೇ ನಾವು ವಿಚಾರ ಮಾಡಿದೀವಿ ಅಂತಂದ್ರೆ ಮಹಾ ಪ್ಲಸ್ ಇಳೆ ಮಹಿಳೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದೀವಿ ಪರಮಾತ್ಮನ ಸೃಷ್ಟಿ ಹೆಂಗಾಯ್ತು ಅಂತ ನಾವು ವಿಚಾರ ಮಾಡಿದಾಗ ಮೊದಲ ಅವನ ಸೃಷ್ಟಿ ಹೆಂಗ ರಚನೆ ಆಯ್ತು ಅಂದ್ರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬಂದದಂತ್ರಿ ಸೂಕ್ಷ್ಮ ಅಂದ್ರೆ ಆಕಾಶ ಉತ್ಪತ್ತಿ ಆಯ್ತು ಆಕಾಶ ಅಂದ್ರೆ ಬಯಲು ಅದು ಕಣ್ಣಿಗೂ ಕಾಣಲ್ಲ ಕೈಗೂ ಹಿಡಿಯಂಗಿಲ್ಲರಿ ಇದಕ್ಕೆ ಬಯಲಿಗೆ ಆಕಾಶ ಅಂತೀವಿ ಆಮೇಲೆ ಗಾಳಿ ಬಂತು ಗಾಳಿನೂ ಕೂಡ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲರಿ ಯಾವುದರ ಮೂಲಕನೇ ನೋಡ್ಬೇಕು ಎಲ್ಲಿ ಹೇಳತ್ತಂದ್ರೆ ಅವಾಗ ಗಾಳಿ ಅದಂತ ನಮ್ಗೆ ಗೊತ್ತಾಗ್ತದೆ ಗಾಳಿ ಬಂತು ಆಮೇಲೆ ಬೆಂಕಿ ಆಮೇಲೆ ನೀರು ಆಮೇಲೆ ಭೂಮಿ ಭೂಮಿ ಬಂದ ಮೇಲೆ ಸಕಲ ಜೀವರಾಶಿಗಳ ಸೃಷ್ಟಿಯನ್ನು ನಾವು ಕಾಣ್ತಾ ಇದೀವಿ ಅದೇ ರೀತಿಯಾಗಿ ಹೆಣ್ಣಿಗೆ ಭೂಮಿ ಹೋಲಿಸ್ತಾ ಇದ್ದಾರೆ ಯಾಕಂದ್ರೆ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣರು ಕೂಡ ಯಾಕೆ ಹೇಳಿದ್ರು ಅಂತಂದ್ರೆ ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದಾನೆ ಆ ಪರಮಾತ್ಮನ ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಪರಮಾತ್ಮ ಯಾರಿಗೆ ಕೊಟ್ಟನಂದ್ರೆ ಮಹಿಳೆಗೆ ಕೊಟ್ಟನ್ರಿ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಉನ್ನತ ಸೇವೆ ಸಲ್ಲಿಸಿದ ಮಹಿಳೆಯರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ನಿಂಬಾಳದಲ್ಲಿ ಮದ್ಯಮುಕ್ತಕ್ಕಾಗಿ ಹೋರಾಡಿದ ಶರಣೆ ಸಂಗಮ್ಮ ಹಾಗೂ ನೂತನವಾಗಿ ಕೆಎಸ್ ತಿರುಗಡೆಯಾಗಿ ತಹಶೀಲ್ದಾರ್ ಹುದ್ದೆಯನ್ನು ಅಲಂಕರಿಸಿರುವ ಸಾವಿತ್ರಿ ಶರಣು ಸಲಗರ್ ಅವರಿಗೆ ಸನ್ಮಾನಿಸಲಾಯಿತು ಶರಣರೇ ಬಸವ ಬಸವಣ್ಣ ಬಸವೇಶ್ವರ ಈ ಮೂರು ಹೆಸರುಗಳನ್ನು ಹೇಳ್ತಾ ಹೋದ್ರೆ ಬಹಳ ಬಹಳ ಸಂತೋಷ ಆಗ್ತದೆ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಕೆಲವೊಬ್ಬರಿಗೆ ಈ ಹೆಸರುಗಳಲ್ಲಿ ಬಸವ ಬಸವಣ್ಣ ಬಸವೇಶ್ವರ ಅಂತಂದ್ರೆ ಕೆಲವೊಬ್ಬರಿಗೆ ಏನಾಗಬಹುದು ಅಂದ್ರೆ ಎದೆಯಲ್ಲಿ ಡವಡವ ಆಗಬಹುದು ಕೆಲವೊಬ್ಬರಿಗೆ ಏನಾಗಬಹುದು ಅಂತಂದ್ರೆ ಈ ವಿಷಯ ಕೆಲವೊಬ್ಬರಿಗೆ ಈ ವಿಷಯ ಏನಾಗಬಹುದು ಅಂತಂದ್ರೆ ಬಹುಶಃ ಭಕ್ತಿ ರಸ ಏನಾಗಬಹುದು ಪುಟಿ ನೇರಬಹುದು ಕೆಲವೊಬ್ಬರಿಗೆ ಏನಾಗಬಹುದು ಅಂತಂದ್ರೆ
ವಿಶೇಷವಾಗಿ ಕ್ರಾಂತಿಯ ಮನೋಭಾವನೆ ನಮ್ಮೊಳಗೆ ಹುಟ್ಟಿ ಬರಬಹುದು. ಯಾಕೆ ಬಸವಣ್ಣನ ಹೆಸರು ಕೇಳಿದ್ರೆ ಕೆಲವೊಬ್ಬರಿಗೆ ಡವಡವ ಅಂತದೆ ಅಂತಂದ್ರೆ, ಬಸವಣ್ಣನವರ ತತ್ವಗಳಿಗೆ ಅದು ನಡೆಯಲಿಕ್ಕೆ ಸಾಧ್ಯ ಇಲ್ಲದೆ ಹೋದಾಗ, ಬಸವಣ್ಣನವರ ತತ್ವಗಳನ್ನ ಅಳವಡಿಸಿಕೊಳ್ಳದೆ ಹೋದಾಗ ನಮಗೆ ಎದೆಯಲ್ಲಿ ಡವಡವ ಪ್ರಾರಂಭ ಆಗ್ತದೆ. ಯಾರ ಮನಸ್ಸಿನಲ್ಲಿ ಕ್ರಾಂತಿಯ ಮನೋಭಾವನೆ ಏಳಕ್ಕೆ ಪ್ರಾರಂಭ ಆಗ್ತದೆ, ಯಾವ ಸಮಾಜದ ಎದುರಿಗೆ ಸಾಮಾಜಿಕ ಅಸಮಾನತೆ ಕಾಣ್ತದೆ, ಆ ಸಮಾಜದ ಜನರಿಗೆ ಏನಾಗ್ತದೆ, ಕ್ರಾಂತಿಯ ಮನೋಭಾವನೆ ಆನಿ ಬಿಜ್ಜಳನಿಗೆ ಅಂಜುವೇನಯ್ಯ, ಆನಿ ಬಿಜ್ಜಳನಿಗೆ ಅಂಜುವೇನಯ್ಯ ಅನ್ನುವಂತ ಬಸವಣ್ಣನವರ ಮಾತು ಏನಾಗ್ತದೆ ಅಂದ್ರೆ ಬಹಳ ನಮ್ಗಿಲ್ಲಿ ಸಂತೋಷ ನೀಡ್ತದೆ ಅನ್ನುವಂತಹ ಮಾತಿಲ್ಲಿ. ನನಗ ಇವತ್ತಿನ ದಿನ ಬಹಳ ಒಂದು ಸಂತೋಷದ ಸಂಗತಿ ಏನಂತ ಅನಿಸ್ತಾ ಇದೆ ಅಂದ್ರೆ, ನಾವು ಬಸವಣ್ಣನವರು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಅನುಭವ ಮಂಟಪ ಅಂತಕ್ಕಂತಹ ಇವತ್ತಿನ ಪಾರ್ಲಿಮೆಂಟರಿ ಪದ್ಧತಿಗೆ ಅನುಗುಣವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಯನ್ನು ಬೆಳಗಿಸಿದಂತಹ ಈ ಒಂದು ಎಲ್ಲಾದನ್ನೂ ಒಂದು ಕಾಮನ ಒಂದು ಪದ ಕೇಳಿದ್ರೆ ಜಗತ್ತಿನಲ್ಲಿ ಜಗತ್ತು ಎಲ್ಲಾದ ಅಂತಂದ್ರೆ ಕಲಬುರಗಿದಾಗ ಅದ ಅಂತ ಹೇಳಿ ಜೋಕ್ಸ್ನ ಹೇಳ್ತಾರ. ಬಟ್ ನನಗೇನು ಅನಿಸ್ಲತ್ತದ ಇವತ್ತಿನ ಒಂದು ಸಂದರ್ಭದಲ್ಲಿ ಅಂತಂದ್ರ, ಇದು ಒಂದು ಅನುಭವ ಮಂಟಪದ ಹಾಗೆ ನನಗೆ ಇವತ್ತಿನ ದಿನ ಕಂಗೊಳಿಸ್ಲತ್ತದ. ಇಂತಹ ಒಂದು ಅನುಭವ ಮಂಟಪದಲ್ಲಿ ನನ್ನನ್ನ ಒಂದು ಏನೋ ಒಂದು ಸಣ್ಣ ಒಂದು ಕೆಲಸ ಮಾಡಿದ್ದಕ್ಕ ಒಂದು ಹೃದಯ ಸ್ಪರ್ಶಿ ಸನ್ಮಾನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಹಿಳಾ ಘಟಕದ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿಯ ಎಲ್ಲಾ ಸಹೋದರ ಸಹೋದರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಅಕ್ಕ ಗಂಗಾಂಬಿಕೆ ತಾಯಿ ಹಾಗೂ ಉದ್ಘಾಟನೆಯನ್ನ ಶರಣೆ ವಿಲಾಸವತಿ ಕುಬಾ, ವಿಶೇಷ ಉಪನ್ಯಾಸ ನೀಡಿದ ಪ್ರೊಫೆಸರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಹಾಗೂ ಸುಜಾತ ಕೆ ಮಾಮದ್ಗೆ ವೇದಿಕೆ ಮೇಲಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ, ಡಾಕ್ಟರ್ ಅರುಂಧತಿ ಪಾಟೀಲ್ ಹಾಗೂ ಔರಾದ್ಬಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ಶಣಬಸಪ್ಪ ಹಾಗರಗಿ, ಮಹಾಗಾಂವ್ ಜಿಲ್ಲಾ ಪಂಚಾಯತ್ ಸದಸ್ಯೆ ವಿಜಯಲಕ್ಷ್ಮಿ ವೈಜನಾಥ್ ಅಡ್ಕಲ್ ಹಾಗೂ ಕಲಬುರಗಿ ನಗರದ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಸವಣ್ಣ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇಂದು ಮೌಢ್ಯ ಮೀರಿದ ಹೆಜ್ಜೆ ಎಂಬ ಕಾರ್ಯಕ್ರಮ ಜರುಗಿತು. ಇಂದು ಕಲಬುರಗಿಯ ಚೆಕ್ಪೋಸ್ಟ್ ಹಿಡುಬಳಿ ಇರುವ ಭವಾನಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾ ಮಾನವತಾವಾದಿ ಕಾಯಕ ತತ್ವದ ಬಸವಣ್ಣನವರ ಜಯಂತಿಯ ಅಂಗವಾಗಿ ತಿಂಗಳ ಪರ್ಯಂತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಇದರ ಅಂಗವಾಗಿ ಇಂದು ವಿಚಾರ ಕ್ರಾಂತಿಗೆ ತೆರೆಯಡಿಯಲಾಯಿತು. ಈ ಸಂದರ್ಭದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಸಮಾಜದಲ್ಲಿ ಮೌಢ್ಯತೆಯನ್ನ ಕೊನೆಗೊಳಿಸಬೇಕು, ಸಾಮಾಜಿಕ ಸಮಾನತೆಯನ್ನು ನಿರ್ಮಿಸಬೇಕು ಎಂದು ಈ ವಿಚಾರ ಕ್ರಾಂತಿಯಲ್ಲಿ ವಿಷಯವನ್ನ ಮಂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸಂಧ್ಯಾಕಾಲ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಿ ಶಿವಲಿಂಗಪ್ಪ, ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಜಯಶ್ರೀ ಬಸವರಾಜ್ ಮತ್ತಿಮೂರ್, ಗ್ರಾಮೀಣ ಪಿಎಸ್ಐ ಚಂದ್ರಶೇಖರ್ ತಿಗಡಿ, ಹಿರಿಯ ಸಾಹಿತಿ ಶಿವಶಾಂತ್ ರೆಡ್ಡಿ ಹಾಗೂ ವಿಜಯ್ ಕುಮಾರ್ ತೆಗೆತಿಪ್ಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲೆಡೆ ಮದುವೆ ಸಮಾರಂಭಗಳ ಸಂಭ್ರಮ ನಡೆಯುತ್ತಿದೆ. ಇನ್ನೊಂದೆಡೆ ಏಪ್ರಿಲ್ 29ರಂದು ಅಕ್ಷಯ ತೃತೀಯ ಬರುತ್ತಿರುವುದರಿಂದ ಆಭರಣ ಖರೀದಿಸುವವರಿಗೆ ಮತ್ತೊಂದು ಸಂಭ್ರಮ. ಎಲ್ಲೆಡೆ ಮದುವೆ ಸಮಾರಂಭಗಳ ಸಂಭ್ರಮ ನಡೆಯುತ್ತಿದ್ದರೆ ಇನ್ನೊಂದೆಡೆ ಏಪ್ರಿಲ್ 29ರಂದು ಅಕ್ಷಯ ತೃತೀಯ ಬರುತ್ತಿರುವುದರಿಂದ ಆಭರಣ ಖರೀದಿಸುವವರಿಗೆ ಮತ್ತೊಂದು ಸಂಭ್ರಮ. ಬಂಗಾರ ಖರೀದಿಸುವವರಿಗೂ ಮತ್ತು ಆಭರಣಗಳ ಅಂಗಡಿಯವರಿಗೂ ಈಗ ಸೀಸನ್ ಕಾಲ. ಈ ಕಾರಣಕ್ಕಾಗಿ ಆಭರಣಗಳ ಖರೀದಿದಾರರನ್ನ ಆಕರ್ಷಿಸಲು ಆಭರಣದ ಅಂಗಡಿಯವರು ಅನೇಕ ಕೊಡುಗೆಗಳನ್ನು ನೀಡುತ್ತಿದ್ದಾರೆ.
ಅದೇ ರೀತಿ ಕಲಬುರಗಿ ನಗರದ ಪ್ರತಿಷ್ಠಿತ ಗೋಲ್ಡ್ ಹಬ್ ನ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ನಲ್ಲಿಯೂ ಕೂಡ ಚಿನ್ನ ಬೆಳ್ಳಿ ಮತ್ತು ಆಭರಣಗಳ ಖರೀದಿಯ ಮೇಲೆ ಭಾರಿ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ಸಾಕ್ಷಾತ್ ರೀತಿಯ ನಾವು 22 ಕ್ಯಾರೆಟ್ ಮೇಲೆ 75 ರುಪೀಸ್ ಪರ್ ಗ್ರಾಮ್ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಮತ್ತೆ ನಾವು 22 ಕ್ಯಾರೆಟ್ ಮೇಲೆ ಸೊರಾಸ್ಕಿ ಡೈಮಂಡ್ ಅಂತ ಜ್ಯುವೆಲ್ರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ರಿಂಗ್ಸ್, ಟಾಪ್ಸ್ ಮತ್ತು ಪೆಂಡೆಂಟ್ ಸೆಟ್ನಲ್ಲಿ ರಿಯಲ್ ಸೊರಾಸ್ಕಿ ಡೈಮಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಟಿಕ್ ಮೇಲೆ ಟೆಂಪಲ್ ಜ್ಯುವೆಲ್ರಿ ಆ್ಯಂಡ್ ನೆಕ್ಲೆಸ್ ಎಲ್ಲ ಮೇಲೆ 75 ರುಪೀಸ್ ಪರ್ ಗ್ರಾಮ್ ಡಿಸ್ಕೌಂಟ್ ಇದೆ. ಈ ಅಂಗವಾಗಿ ಕಲಬುರಗಿ ನಗರದ ಅನೇಕರು ಆಭರಣಗಳ ಖರೀದಿ ತಂದಿರುವ ದೃಶ್ಯ ಮಹಾಲಕ್ಷ್ಮಿ ಜ್ಯುವೆಲ್ಸ್ ನಲ್ಲಿ ನಮ್ಮ ಚಾಮರ ಕಣ್ಣಿಗೆ ಸಿಕ್ಕಿತು. ಹೀಗೆ ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.